ಮುಂದಿನ ಎರಡು ವಾರ ಆರನೇ ತಾರೀಕಿಂದ ಶುಕ್ರವಾರ ರಾತ್ರಿ 10 ಸೋಮವಾರ ಬೆಳಗ್ಗೆ 5 ವೀಕೆಂಡ್ ಕರ್ಫ್ಯೂ ಜಾರಿಗೆಗೊಳಿಸಲು ತೀರ್ಮಾನಿಸಲಾಗಿದೆ. ಆಹಾರ ವಸ್ತು, ಹಾಲು, ತರಕಾರಿ, ಔಷಧಿ, ಅಗತ್ಯ ವಸ್ತುಗಳು, ಹೋಟೆಲ್ಗಳಲ್ಲಿ ಪಾರ್ಸಲ್ ಮಾತ್ರ ಸೇವೆ ಇರುತ್ತದೆ. देख रहे हैं बीजापुर समय, मैं आपके साथ खलील कलादगी। कर्नाटक में फिर से लगेगा वीकेंड कर्फ्यू। पड़ोसी राज्यों और देश में फिर एक बार तेजी से फैल रहे कोरोना संक्रमण को देखते हुए कर्नाटक सरकार ने कोरोना और इसके नए वेरिएंट ओमिक्रॉन से बचाव और फैलाव को रोकने के लिए एहतियात के तौर पर नए दिशा निर्देश जारी किए हैं, जिसके चलते अब राज्य भर में अगले 2 के लिए वीकेंड कर्फ्यू होगा। 7 जनवरी 2022 से शुक्रवार रात 10 से सोमवार सुबह 5 तक वीकेंड कर्फ्यू होगा, जिसमें ज़रूरी सेवाएं और आवश्यक वस्तुओं की दुकानें जैसे मेडिकल स्टोर, हॉस्पिटल, किराना, तरकारी, दूध डेयरी और होटल्स में सिर्फ पार्सल की अनुमति जैसे और भी आवश्यक वस्तुओं की दुकानों को छोड़कर बाकी की सभी दुकानें बंद रहेंगी। साथ ही नाइट कर्फ्यू रात 10 से सुबह 5 तक जारी रहेगा। होटल, रेस्टोरेंट, बार, पब, सिनेमाघर, मॉल कॉम्प्लेक्स, स्विमिंग पूल और जिम आदि जगहों में 50% क्षमता के साथ कोरोना नियमों का कड़ाई से पालन करते हुए संचालित रहेंगे। ऐसे स्थानों पर प्रवेश पूरी तरह से टीकाकरण वाले व्यक्तियों को ही अनुमति होगी। विवाह समारोह में कोविड नियमों का कड़ाई से पालन करते हुए खुले स्थानों में 200 लोग और बंद स्थानों में 100 लोगों को शामिल होने की अनुमति होगी। मंदिर, मस्जिद, चर्च, सभी धार्मिक स्थानों में किसी भी समय सिर्फ 50 व्यक्तियों को इकट्ठा होने की अनुमति होगी, जो पूरी तरह से टीकाकरण वाले व्यक्ति होंगे। जैसे और भी कई दिशा निर्देशों के साथ कर्नाटक सरकार ने कोरोना से बचाव और फैलाव को रोकने के लिए नई गाइडलाइंस जारी की है। यह दिशा निर्देश आज रात से जारी रहेंगे, जिसकी विस्तार से जानकारी कल रात मीडिया से बात करते हुए मंत्री आर अशोक और मंत्री डॉक्टर के सुधाकर ने दी। मान्य मुख्यमंत्री बसवराज बोम्मायी अवर नेतृत्व में इवत्तु ओंदु कोविड सभेयन्नु माडिद्रि, नानु मत्तु नम्म डॉक्टर सुधाकर अवरु, अश्वत्थ नारायण अवरु, नम्मेल्ल तज्ञ टीम एनिदे, तज्ञर तंड, आ तंडद पूर्ति सदस्यरु ಮತ್ತು ಅಧಿಕಾರಿ ವರ್ಗದವರೆಲ್ಲ ನಾವು ಭಾಗವಹಿಸ್ತಿದ್ರಿ. ಮುಖ್ಯಮಂತ್ರಿಗಳು ಪ್ರಮುಖವಾಗಿ ನಾವೇನೇ ತೀರ್ಮಾನ ತೆಗೆದುಕೊಂಡರೂ ಕೂಡ ವೈಜ್ಞಾನಿಕವಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರ ಮತ್ತು ನಮ್ಮ ನೈಬರ್ ಸ್ಟೇಟ್ ಏನಿದೆ, ಕೇರಳ, ತಮಿಳುನಾಡು, ವಿಶೇಷವಾಗಿ ಮಹಾರಾಷ್ಟ್ರ, ದೆಹಲಿ, ಪಶ್ಚಿಮ ಬಂಗಾಳ, ಈ ರಾಜ್ಯಗಳಲ್ಲಿ ಈಗಾಗಲೇ ಈ ಕೋವಿಡ್ ಮತ್ತು ಒಮಿಕ್ರಾನ್ ಬಗ್ಗೆ ತೀರ್ಮಾನಗಳನ್ನು ಮಾಡಿದ್ದಾರೆ. ಒಮಿಕ್ರಾನ್ ಕೋವಿಡ್ಗಿಂತ 5 ಜಾಸ್ತಿ ಆಗ್ತಾ ಇದೆ ಅನ್ನೋದು ಈಗಾಗಲೇ ತಜ್ಞರು ವರದಿಯನ್ನು ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಈಗ ಪ್ರೆಸೆಂಟ್ ಈಗ 3048 ಆಗಿದೆ. ಈಗ ಪ್ರೆಸೆಂಟ್ ಇವತ್ತು ಮಾತ್ರ 3000 ಈ ಕ್ಷಣದಲ್ಲಿ ಒಮಿಕ್ರಾನ್ ಇವತ್ತೊಂದೇ ದಿನ 147 ಕೇಸ್ ಆಗಿದೆ. ಇವತ್ತೊಂದೇ ದಿನ ಕಳೆದ 3 ಕೋವಿಡ್ 2 ಅಥವಾ 2.5-3 ದಿನದಲ್ಲಿ ಡಬಲ್ ಆಗ್ತಾ ಇದೆ. ಅಂದರೆ ಇವತ್ತು 3000 ಇರೋದು
ಎರಡು ಮೂರು ದಿನದಲ್ಲಿ 6,000, ಇನ್ನೆರಡು ದಿನದಲ್ಲಿ 9,000, ಅಂದರೆ ಒಂದು 5-6 ದಿನದಲ್ಲಿ ಇದು 10,000 ರೀಚ್ ಆಗುವಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಅದು ಆಗ್ಬಿಟ್ಟಿದೆ, 10,000 ಕ್ರಾಸ್ ಆಗಿ ಭಾಳ ದಿನ ಆಗಿದೆ ಅವರು. ಆದ್ದರಿಂದ ವಿಶೇಷವಾಗಿ ಬೆಂಗಳೂರಿಗೆ ಒಂದು ರೂಲ್ಸನ್ನು ಮತ್ತು ರಾಜ್ಯದ ಇತರೆಡೆ ಇನ್ನೊಂದು ರೂಲನ್ನು ತರೋವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯಮಂತ್ರಿಗಳು ಭಾಳ ಯೋಚನೆ ಮಾಡಿ ಬೆಂಗಳೂರಿಗೆ ಹೆಚ್ಚು, ಯಾಕಂದರೆ ಎಲ್ಲ ಸಿಟಿಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಇವತ್ತು ಆಗ್ತಾ ಇರೋವಂಥದ್ದು 80-85% ಮೆಟ್ರೋ ಸಿಟಿಯಲ್ಲೇ ಆಗ್ತಾ ಇರೋವಂಥದ್ದು. ಬೆಂಗಳೂರು, ಡೆಲ್ಲಿ, ಬಾಂಬೆ ಈ ಥರದ ಮೆಟ್ರೋ ಸಿಟಿಯಲ್ಲೇ ಆಗ್ತಾ ಇರೋದು. ಬೇರೆ ಉಳಿದೆಲ್ಲ ಹಳ್ಳಿಗಳ ಕಡೆ ಕಡಿಮೆ ಇದೆ, ಓನ್ಲಿ 10-15%. ಬೆಂಗಳೂರು ಒಂದರಲ್ಲೇ 85% ಅಷ್ಟು ಅದಕ್ಕಿಂತ ಜಾಸ್ತಿ ಇದೆ. ಈ ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ಯು ಎಸ್ ಅಲ್ಲೂ ಕೂಡ ಪಾಸಿಟಿವ್ ಅಂದರೆ ಕೋವಿಡ್ ಆಕ್ಟಿವ್ ಕೇಸ್ 5 ಕೋಟಿ ಇದೆ. ಯು ಎಸ್ ಅಲ್ಲಿ 5 ಕೋಟಿ ಇದೆ. ನಮ್ಮ ಡಾಕ್ಟ್ರು ಅದರ ಆ ದೇಶದ ಜೊತೆನೂ ಅಲ್ಲಿ ನಾವು ವರದಿಯನ್ನು ತರಿಸ್ಕೊಂಡಿದ್ದಾರೆ. 5 ಕೋಟಿ ದಾಟಿದೆ ಅಮೇರಿಕಾ ಒಂದರಲ್ಲೇ. ಇವತ್ತು ನಮ್ಮದು ಕೂಡ 3%ಗಿಂತ ಪಾಸಿಟಿವ್ ರೇಟ್ ಜಾಸ್ತಿ ಆಗ್ತಾ ಇದೆ. ಹೆಚ್ಚಾಗಿ ಇದು 20-50 ವರ್ಷದವರೆಗೆ ಜಾಸ್ತಿ ಕಾಣಿಸ್ತಾ ಇರತಕ್ಕಂಥದ್ದು. ಈಗಾಗಲೇ ಸೌತ್ ಆಫ್ರಿಕಾದಲ್ಲಿ, ಹಾಂ ನಾನು ಬರ್ತೀನಿ ಅಲ್ಲಿಗೆ ಬರ್ತೀನಿ, ಅಲ್ಲ ಬಂದು ಹೇಳಬೇಕಲ್ಲ. 20-50 ವರ್ಷ, ಹಾಂ ಈ ಎಲ್ಲ ದೃಷ್ಟಿಯಿಂದ ಬೆಂಗಳೂರಲ್ಲಿ 10 ಮತ್ತು 12ನೇ ತರಗತಿ ಹೊರತುಪಡಿಸಿ ಉಳಿದೆಲ್ಲವನ್ನ ಆಫ್ಲೈನ್ ತರಗತಿಯನ್ನು 2 ವಾರದ ಮಟ್ಟಿಗೆ ಮಾಡ್ತಾ ಇದ್ರಿ. ಉಳಿದಂಥದ್ದೆಲ್ಲ ಶಾಲೆಗಳನ್ನು ಮುಚ್ಚುವಂಥದ್ದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಿ. ನಾಳೆ ರಾತ್ರಿ ಹತ್ತು ಗಂಟೆಗೆ ಈ ಕೋವಿಡ್ ರೂಲ್ಸು ಜಾರಿಗೆ ಬರ್ತೈತೆ. 10 ಮತ್ತು 12ನೇ ತರಗತಿ ಮಾತ್ರ ಓಪನ್ ಆಗಿರ್ತೈತೆ, ಉಳಿದೆಲ್ಲವನ್ನು ಕೂಡ ಮುಚ್ಚುವಂಥದ್ದಕ್ಕೆ ಮಾಡಿದ್ದೀನಿ. ಹಾಂ, ಬೆಂಗಳೂರು ಮಾತ್ರ. ಮುಂದಿನ ಎರಡು ವಾರ 6ನೇ ತಾರೀಕಿಂದ ಶುಕ್ರವಾರ ರಾತ್ರಿ 10ರಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ವೀಕೆಂಡ್ ಕರ್ಫ್ಯೂ ಜಾರಿಗೆಗೊಳಿಸಲು ತೀರ್ಮಾನಿಸಲಾಗಿದೆ. ಆಹಾರ ವಸ್ತು, ಹಾಲು, ತರಕಾರಿ, ಔಷಧಿ, ಅಗತ್ಯ ವಸ್ತುಗಳು, ಹೋಟೆಲ್ಗಳಲ್ಲಿ ಪಾರ್ಸಲ್ ಮಾತ್ರ ಸೇವೆ ಇರುತ್ತದೆ. ನೈಟ್ ಕರ್ಫ್ಯೂ ವಿಸ್ತರಿಸಲಿಕ್ಕೆ ತೀರ್ಮಾನ ಮಾಡಿದ್ದೀರಿ. 7ನೇ ತಾರೀಕು ಮುಗಿತಾ ಇದೆ, ಅದನ್ನು ಮುಸ್ತೀರಿ. 2 ವಾರ ಸರ್ಕಾರಿ ಕಚೇರಿಗಳಲ್ಲಿ ಮಾಮೂಲಿ ಇದೆ, ಏನಿದೆ ಸರ್ಕಾರಿ ಕಚೇರಿಗಳು ಮಾಲ್ಗಳಿಗೆ ಮಾರ್ಗಸೂಚಿ. ಸರ್ಕಾರಿ ಕಚೇರಿ ಮತ್ತು ಇತರ ಕಚೇರಿಗಳಲ್ಲಿ ಭಾರತ ಸರ್ಕಾರದ ಮಾರ್ಗಸೂಚಿ ಏನಿದೆ ಅದರಂತೆ ಅನುಸರಿಸಲು ತೀರ್ಮಾನಿಸಲಾಗಿದೆ. ಚಿತ್ರಮಂದಿರ, ಮಾಲ್, ಬಾರ್, ಪಬ್, ಕ್ಲಬ್ ಇತರ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ 50 ಸಾಮರ್ಥ್ಯದ ಅನುಮತಿಗೆ ತೀರ್ಮಾನಿಸಲಾಗಿದೆ. ಚಿತ್ರಮಂದಿರ, ಮಾಲ್, ಪಬ್, ಬಾರ್ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲ 50% ಸಾಮರ್ಥ್ಯ ಅನುಮತಿಯನ್ನು ಕೊಟ್ಟಿದ್ದೀರಿ. ಭೇಟಿ ನೀಡುವವರು ಡಬಲ್ ಡೋಸ್ ಕಂಪಲ್ಸರಿ. ಇಲ್ಲಿಗೆ ಮದುವೆ ಹೊರಾಂಗಣದಲ್ಲಿದ್ದರೆ 200 ಜನ, ಮದುವೆ ಹೊರಾಂಗಣದಲ್ಲಿದ್ದರೆ, ಒಳಾಂಗಣದಲ್ಲಿದ್ದರೆ 100 ಜನಕ್ಕೆ ಮಾತ್ರ ತೀರ್ಮಾನ ಮಾಡಿದ್ದೀರಿ. ಅದು ಕೂಡ ಡಬಲ್ ಡೋಸ್ ಕಂಪಲ್ಸರಿ. ಹೊರರಾಜ್ಯ ಹಾಗೂ ವಿದೇಶದ ಪ್ರಯಾಣಿಕರು, ಮಹಾರಾಷ್ಟ್ರ, ಕೇರಳ, ಗೋವಾದಿಂದ ಬರುವ ಪ್ರಯಾಣಿಕರಿಗೆ ನೆಗೆಟಿವ್ RT-PCR ವರದಿ ಕಡ್ಡಾಯ ಮಾಡಲಾಗುವುದು. ವಿದೇಶಿ ಪ್ರಯಾಣಿಕರಿಗೆ ಭಾರತ ಸರ್ಕಾರದ ಮಾರ್ಗಸೂಚಿಯನ್ನು ಅನುಸರಿಸುವಂತೆ ತೀರ್ಮಾನ ಮಾಡಿದ್ರಿ. ಎಲ್ಲ ಪ್ರಯಾಣಿಕರ ಟ್ರ್ಯಾಕಿಂಗ್ ಟ್ರೇಸಿಂಗ್ ಬಲಪಡಿಸುವಂಥದ್ದಕ್ಕೆ ತೀರ್ಮಾನ ಮಾಡಿದ್ರಿ. ಈ ರೀತಿ ತೀರ್ಮಾನಗಳನ್ನು ಸರ್ಕಾರ ಮಾಡಿದ್ರಿ. ನಾಳೆ 10 ಗಂಟೆಯಿಂದ ಇದು ಪ್ರಾರಂಭ ಆಗ್ತೈತೆ. ಮತ್ತು ಅದಕ್ಕೆ ಕೋವಿಡ್ ನಿರ್ವಹಣೆಗೆ ಸಂಬಂಧಪಟ್ಟಂತೆ, ಕೋವಿಡ್ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂದರೆ ಇನ್ನೇನು
ಮನೆ ಬಾಗಿಲಿಗೆ ಬಂದು ನಿಂತಿರೋದ್ರಿಂದ ನಿರ್ವಹಣೆ ಮಾಡುವಂಥದ್ದಕ್ಕೂ ಕೂಡ ಇವತ್ತು ಸುಮಾರು 1.5 ಗಂಟೆಗಳ ಕಾಲ ಚರ್ಚೆ ಮಾಡಿದಿರಿ. ಅದನ್ನು ಒಟ್ಟು 3.5 ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅದನ್ನು ಅವರು ಹೇಳಿದ್ದಾರೆ ಯಾವುದೇ ರ್ಯಾಲಿ ಪ್ರೊಟೆಸ್ಟು ಜಾತ್ರೆ ಅಲ್ಲ. ಆ ದೃಷ್ಟಿಯಿಂದ ಯಾವುದೇ ಪ್ರೊಟೆಸ್ಟು ರ್ಯಾಲಿ ಜಾತ್ರೆ ಜನಗುಂಗುಳಿ ಇಲ್ಲ. ಈಗ ಮೊನ್ನೆ ಇಲ್ಲ ಮೊನ್ನೆ ಇದು ಮನೇರ್ಘಟ್ಟ ಫಾರೆಸ್ಟ್ ಅಲ್ಲೂ ಕೂಡ ಸುಮಾರು 1,000 ಜನ ಬಂದಿದ್ದಾರೆ. ನಾಳೆಯಿಂದ ಎಲ್ಲರಿಗೂ ಎಲ್ಲ ಸಂಘ ಸಂಸ್ಥೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ಎಲ್ಲರಿಗೂ ಸಂಬಂಧಪಟ್ಟಿದ್ದು ನಮಗೂ ಅನ್ವಯಿಸುತ್ತೆ ಎಲ್ಲರಿಗೂ ಅನ್ವಯಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ಎಂ ಡಿ ಅವ್ರ ಹತ್ರನೂ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ಬಿ ಎಂ ಟಿ ಸಿ ಅವರು ಅವರು ವ್ಯವಸ್ಥೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಆಸನಗಳು ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಫುಲ್ ಮಾಡೋ ಥರ ವ್ಯವಸ್ಥೆಗಳನ್ನು ಮಾಡ್ತಾರೆ ಅವರು. ಅದಕ್ಕೆ ಅಲ್ಲ ಒಂದು ನಾನು ಹೇಳಿದ್ಮೇಲೆ ಹೇಳ್ರಿ, ಅದಕ್ಕೆ ಸಪ್ರೇಟ್ ಆದಂಥ ಗೈಡ್ಲೈನ್ಸನ್ನು ಮೆಟ್ರೋ ಮತ್ತು ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಹೊರಡಿಸ್ತಾರೆ. ನಾವು ಕೇಂದ್ರ ಸರ್ಕಾರ ಡಬ್ಲ್ಯೂ ಎಚ್ ಓ ನಮ್ಮದೇ ಆದಂತ ತಜ್ಞರ ಸಮಿತಿ ಇದೆ, ಆ ಎಲ್ಲರ ರಿಪೋರ್ಟ್ ಅನ್ನ ತೆಗೆದುಕೊಂಡು ನಮ್ಮ ತಜ್ಞರು ಏನಿದ್ದಾರೆ, ಯಾಕಂದ್ರೆ ಬೇರೆ ಬೇರೆ ಒಂದೊಂದು ದೇಶದಲ್ಲಿ ಅಮೆರಿಕಾದಲ್ಲಿ ಒಂದು ವ್ಯವಸ್ಥೆ ಇದೆ, ಇಂಗ್ಲೆಂಡ್ ವಿಜ್ಞಾನಿ ಬಗ್ಗೆ ನಮ್ದೇನು ತಕರಾರಿಲ್ಲ ಅವ್ರು ಏನು ಹೇಳಿದ್ದಾರೆ. ಬಟ್ ಇಡೀ ವಿಶ್ವದಲ್ಲಿ ನೈಟ್ ಕರ್ಫ್ಯೂ ಅನ್ನು ಮಾಡಿದ್ದಾರೆ, ಅದು ಕೂಡ ಎಲ್ಲ ವಿಜ್ಞಾನಿಗಳು ಎಲ್ಲ ತಜ್ಞರ ಒಂದು ಅಭಿಪ್ರಾಯದಂತೆಯೇ ಮಾಡಿದ್ದಾರೆ. ಒಬ್ಬರದ್ದು ಇಟ್ಕೊಂಡು ನಾವು ಕಾಣಿಸಿದ ದಟ್ ಈಸ್ ದ ಬೆಂಚ್ ಮಾರ್ಕ್ ಅಂತ ಬೆಂಗಳೂರು ಹೇಳಿದ್ರೆ ಇಲ್ಲ, ಡಬ್ಲ್ಯೂ ಎಚ್ ಓ ಇಂದಾನೇ ನಮಗೆ ನಿರ್ದೇಶನಗಳು ಬಂದಿದೆ. ಇವತ್ತು ಡಬ್ಲ್ಯೂ ಎಚ್ ಓ ರೀಜನಲ್ ಡೈರೆಕ್ಟರ್ ಕೂಡ ಈ ಸಮಿತಿಯಲ್ಲಿ ಒಬ್ಬರು ಸದಸ್ಯರು, ಡಾಕ್ಟರ್ ಆಶೀಶ್ ಸತ್ಪತಿ ಈಸ್ ಎ ಸೌತ್ ಇಂಡಿಯಾ ರೀಜನಲ್ ಹೆಡ್ ಫಾರ್ ಡಬ್ಲ್ಯೂ ಎಚ್ ಓ ರೆಪ್ರೆಸೆಂಟಿಂಗ್ ಈ ಹಿಮ್ಸೆಲ್ಫ್ ಇಸ್ ಪಾರ್ಟ್ ಆಫ್ ದಿಸ್. ಬೆಂಗಳೂರದು ಅಲ್ಲ, ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಈಗಾಗಲೇ 28 ವಿಧಾನಸಭಾ ಕ್ಷೇತ್ರದಲ್ಲಿ ಕೋವಿಡ್ ಸೆಂಟರ್ಗಳನ್ನು ಮಾಡುವಂಥದ್ದಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ರಿ. ಇವು 28 ಕ್ಷೇತ್ರಗಳಲ್ಲಿ ಎರಡೆರಡು ಆಂಬ್ಯುಲೆನ್ಸ್ಗಳನ್ನು ಇರುವಂಥ ವ್ಯವಸ್ಥೆಯನ್ನ ಪ್ರಾರಂಭದಲ್ಲಿ ಮಾಡಿದಿರಿ. ಮುಂದಕ್ಕೆ ಅದನ್ನು ಅಗತ್ಯಕ್ಕೆ ತಕ್ಕಂತೆ ಅದನ್ನು ಬದಲಾವಣೆಯನ್ನು ನಾವು ಮಾಡ್ತೀರಿ. ಏನು ಟೆಸ್ಟಿಂಗು ಇವೆಲ್ಲ ಇದೆ, ನ್ಯಾಚುರಲ್ಲಾಗಿ ಅದನ್ನು ಕಂಟಿನ್ಯೂ ಮಾಡಬೇಕು, ಟೆಸ್ಟಿಂಗ್ ಎಲ್ಲ ಜಾಸ್ತಿ ಮಾಡಬೇಕು ಅಂತಲೂ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಕೇಳಿ ದೇವಸ್ಥಾನಕ್ಕೂ 50 ಜನ ಮಾತ್ರ, ಯಾಕಂದ್ರೆ ಕಳೆದ ಬಾರಿನೂ ತಾವು ನೋಡಿದ್ದೀರಾ ವೈಕುಂಠ ಏಕಾದಶಿ ಬರುತ್ತೆ, ಸಂಕ್ರಾಂತಿ ಬರ್ತಾ ಇದೆ, ಆ ದೃಷ್ಟಿಯಿಂದ 50 ಜನಕ್ಕೆ ಮಾತ್ರ ಇದೆ. ಪೂಜೆ ಪುರಸ್ಕಾರಗಳು ಹೇಗಿದೆಯೋ ದೇವಸ್ಥಾನ ಮಸೀದಿ ಚರ್ಚ್ಗಳಲ್ಲಿ ನಿರಂತರವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ಹೋಗ್ಬೋದು. ಜನ ಸೇರಂಗಿಲ್ಲ, 50 ಮೇಲೆ ಸೇರಂಗಿಲ್ಲ. ಮೆಡಿಕಲ್ ಫೆಸಿಲಿಟಿ ಏನಿದೆ, ಮೆಡಿಕಲ್ ಕಾಲೇಜು, ಮೆಡಿಕಲ್ ಎಜುಕೇಷನ್ನು ಆ ಸಿಸ್ಟಮ್ ನಡೆಯುತ್ತೆ, ಉಳಿದೆಲ್ಲ ರದ್ದಾಗಿದೆ. ರದ್ದಾಗಿದೆ, ರದ್ದು ಡಿಗ್ರಿ ಕಾಲೇಜು ಕೂಡ ನಡೆಯಲ್ಲ. ಓನ್ಲಿ ನೋಡಿ ಬರೀ ವೈದ್ಯಕೀಯ ಶಿಕ್ಷಣ ಯಾವುದು 50 ಜನ ಏನೇ ಇದ್ರೂ 50 ಜನ ಮಾತ್ರ ಡಿಗ್ರಿ ಕಾಲೇಜ್ ಶಿಕ್ಷಣ ಇದೆ. ವೈದ್ಯಕೀಯ ಸಂಬಂಧಪಟ್ಟಂತೆ ಎಲ್ಲ ಇದೆ, ಮೆಡಿಕಲ್ಲು ಪ್ಯಾರಾಮೆಡಿಕಲ್ಲು ನರ್ಸಿಂಗು ಎಲ್ಲ ಇದೆ. ನೋಡ್ರಿ ಕಾನೂನಿದೆ, ಕಾನೂನು ಯಾವ ರೀತಿ ಕೈಗೆತ್ಕೋಬೇಕು ಕಾನೂನು ಅದನ್ನು ನೋಡ್ಕೊಳ್ಳುತ್ತೆ. ಯಾವುದೇ ವ್ಯಕ್ತಿ ನಾನು ಕೂಡ ಕಾನೂನನ್ನು ಮುರಿದಾಗ ಏನು ಮಾಡುತ್ತೆ, ಕಾನೂನೇ ಕಾಪಾಡುತ್ತೆ ಅಷ್ಟೇ. ಮಾರ್ಗಸೂಚಿ ಯಾವಾಗ ಬಿಡುಗಡೆ ಮಾಡ್ತೀರಾ? ಅಲ್ಲ ಈಗ ನೀವು ಎಸ್ಓಪಿ ಯಾವಾಗ ಬಿಡುಗಡೆ ಮಾಡ್ತೀರಾ? ಬೆಂಗಳೂರಿಗೆ
ಬೆಂಗಳೂರವರೆಗೂ ಹಂಗಾದ್ರೆ ಪಾದಯಾತ್ರೆ ಮಾಡಬಹುದು. ಯಾವುದು ಇಡೀ ರಾಜ್ಯಕ್ಕಪ್ಪ, ಯಾಕೆ ಕನ್ಫ್ಯೂಸ್ ಮಾಡ್ಕೊಂತೀರಿ? ಇಡೀ ರಾಜ್ಯ ಬೆಂಗಳೂರಿಗೆ ಬರೀ ಸೀಮಿತವಾಗಿ ಶಾಲೆಗಳ ಬಗ್ಗೆ ಹೇಳಿದ್ದಾರಷ್ಟೇ. ಇಡೀ ರಾಜ್ಯಕ್ಕೆ ಬೇರೆ ಎಲ್ಲಾ ನಿಯಮಗಳು ಕೂಡ ರಾಜ್ಯಕ್ಕೆ ಅನ್ವಯ ಆಗುವಂತದ್ದು. ಹಾಗಾದ್ರೆ ನಿಮ್ಮ ಪ್ರಕಾರ ಸ್ಕೂಲ್ ಕಾಲೇಜು 10-12 ಮೆಡಿಕಲ್ ಕಾಲೇಜು, ಪ್ಯಾರಾಮೆಡಿಕಲ್, ನರ್ಸಿಂಗ್ ಅಷ್ಟು ಮಾತ್ರ ಇರುತ್ತೆ, ಉಳಿದಿದ್ದೆಲ್ಲ ರದ್ದಾಗುತ್ತೆ. ಆನ್ಲೈನ್ ಅದು ಬಸ್ಗಳು ಏನಿದೆ ಕೆಲವು ಫೆಸಿಲಿಟಿ ಕೊಡಬೇಕಾಗ್ತೈತೆ. ಯಾಕಂದರೆ ಎಲೆಕ್ಟ್ರಿಸಿಟಿ ಇದೆ, ವಾಟರ್ ಸಪ್ಲೈ ಇದೆ, ಸ್ಯಾನಿಟ್ರಿ ಈ ಥರದ ರಿಪೇರಿ, ಎಲೆಕ್ಟ್ರಿಕಲ್ ಈ ಥರದ್ದೆಲ್ಲ ಇದೆಯಲ್ಲ. ಹಾಸ್ಪಿಟ್ಲಿಗೆ ಹೋಗುವಂಥವ್ರು ಈ ಥರದವ್ರಿಗೆಲ್ಲ ಅದಕ್ಕೆ ತಕ್ಕಂಥ ಸಂಖ್ಯೆಯಲ್ಲಿ ಬಸ್ಗಳನ್ನು ಓಡಿಸೋದಕ್ಕೆ ಅನುಮತಿ ಕೊಟ್ಟಿದ್ದೀವಿ. ಬೆಂಗಳೂರು ಮಾತ್ರ ಇದು. ಫುಡ್, ಗೋಸರಿ, ರಾವ್, ಚಿಕನ್, ಮಟನ್, ಫಿಶ್, ವೆಜಿಟೇಬಲ್ಸ್, ಫ್ರೂಟ್, ಜ್ಯೂಸ್, ಮಿಠಾಯಿ, ಮೆಡಿಷನ್, ಚಾಯ್ ಓರ್ ಪಾನ್ ಭೀ, ವೋ ಭೀ ಅಪ್ನೆ ಮನ್ಪಸಂದ್ ಶಾಪ್ ಸೇ ಸಿರ್ಫ 30 ಮಿನಿಟ್ ಮೇ ಅಪ್ನೆ ಘರ್ ತಕ್. ಅರೆ ವಾಹ್, ಮೈ ತೋ ಅಭಿ ಆರ್ಡರ್ ಕರ್ತೀ ಹೂಂ. ಕ್ಯಾ ಬತಾಯಾ ಆಪ್ಕಾ ನಾಮ್ ಭೀ ಗೋಸ್? ತುಮ್ ಇಸ್ ಆಪ್ ಕೇ ಬಾರೇ ಮೇ ಕಿಸೀ ಕೋ ಮತ್ ಬತಾನಾ. ಸುನಾ ಆಪ್ನೆ ಕಿಸೀ ಕೋ ಮತ್ ಬತಾನಾ. जुड़े रहिएगा आपके अपने चैनल बीजापुर समय के साथ.